ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ 200 ರುಪೀಸ್ ಫುಡ್ ಟೂರಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ನಮ್ಮ ತುಮಕೂರು ರೋಡಲ್ಲಿರುವಂಥ ದೇವನಾರಾಯಣ ಡಾಬಾಗೆ ಹೋಗ್ತಾ ಇದ್ದೀವಿ. ಇದೊಂಥರ ಪ್ಯೂರ್ ವೆಜ್ ಡಾಬಾ, ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಬ್ಯಾಂಗ್ಳೂರಿಂದ ಹೊರಡ್ತಾ ಇದ್ದೀನಿ, ಸಂಜೆ 6 ಗಂಟೆ ಆಗಿದೆ. ನೈಟ್ ಡಿನ್ನರ್ಗೆ ಹೋಗ್ತಾ ಇರೋದು. ಇಲ್ಲಿಂದ ಒಂದು ಆಲ್ಮೋಸ್ಟ್ 60 ಕಿಲೋಮೀಟರ್ ಇದೆ, ಒಂದು 1.5 ಅವರ್ ಡ್ರೈವು. ಸೊ ಶುರು ಹಚ್ಕೊಳ್ಳೋಣ. ಸೊ ನಾವು ಇಲ್ಲಿ ಬ್ಯಾಂಗ್ಳೂರಿಂದ ಹೊರಟು ಒಂದು 1-1.5 ಅವರ್ ಆಗುತ್ತೆ ಹೋಗೋಕ್ಕೆ. ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಫುಡೀಸ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಭೀಮಸೇನ ನಲಮಹಾರಾಜ ವರುಣ್ ಅವ್ರು ಇದ್ದಾರೆ ನನ್ನ ಜೊತೆ. ಆ್ಯಂಡ್ ಹೋಗ್ತಾ ದಾರಿಲಿ ತುಮಕೂರು ರೋಡಲ್ಲಿ ನಮ್ಮ ವಿನೀಶ್ ಸಿಗ್ತಾರೆ, ಸ್ಟಾರ್ವಿಂಗ್ ಟಮ್ಮಿ. ನಾವೆಲ್ಲ 3 ಜನ ಸೇರಿಕೊಂಡು ಫುಡ್ಡೀಸ್ ಗ್ಯಾಂಗ್ ಆಗಿ ಇವಾಗ ಆ ಜಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಒನ್ ಅವರ್ ಡ್ರೈವ್ ಮಾಡಿ ಈಗ ದೇವನಾರಾಯಣ ಡಾಬಾಗೆ ಬಂದಿದ್ದೀವಿ. ಇದು ತುಮಕೂರು ಹೋಗ್ತಾ ನೀವು ಯೂ ಟರ್ನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಬಂದು ಟ್ರೈ ಮಾಡಿ. ಈಗ ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಇದೊಂಥರ ಪ್ರಾಪರ್ ಹೈವೇ ಸ್ಟೈಲ್ ಡಾಬಾ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸಿಟ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ಇಲ್ಲೆಲ್ಲ ನೆಟ್ಟೆಡ್ ಕಾಟ್ ಹಾಕಿ ಸಿಟ್ಟಿಂಗ್ ಇಟ್ಟಿರ್ತಾರೆ. ಇದು ಆಲ್ಮೋಸ್ಟ್ ಲಾರಿ ಡ್ರೈವರ್ಸ್ಗೆಲ್ಲ ಒಂಥರ ಅಡ್ಡ ಅಂತ ಹೇಳ್ಬೋದು. ಆ್ಯಂಡ್ ಆ ಕಡೆ ಹೋದರೆ ಫ್ಯಾಮಿಲಿ ಸಿಟ್ಟಿಂಗ್ ಇದೆ, ಅದು ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಈ ಕಡೆ ನೋಡಿದ್ರೆ ಸಪ್ರೇಟಾಗಿ ಫ್ಯಾಮಿಲಿಯವ್ರು ಕೂತ್ಕೊಂಡು ಆರಾಮಾಗಿ ತಿನ್ಬೋದು, ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರೋಲ್ಲ. ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ ಇದೊಂಥರ ವೆಜ್ ಡಾಬಾ, ಒಳಗಡೆ ಕಿಚನ್ ಒಳಗೆ ಹೋಗ್ಬಿಟ್ಟು ಏನೇನು ತಯಾರು ಮಾಡ್ತಾರೆ, ಯಾವ್ದ್ಯಾವ ಸ್ಪೆಷಲ್ ಅಂತ ತಿಳ್ಕೊಳ್ಳೋಣ, ಬನ್ನಿ. ಹಾಯ್ ನಮಸ್ತೆ, ಕ್ಯಾ ನಾಮ್ ಹೈ ಆಪ್ಕಾ? ಸುರೇಶ್. ಕ್ಯಾ ಹೈ ಅಭಿ, ಕ್ಯಾ ಕ್ಯಾ ಸ್ಪೆಷಲ್ ಹೈ ಆಪ್ಕೆ ಪಾಸ್? ದಾಲ್ ಹೈ, ಭಿಂಡಿ ಹೈ, ತೋರಿ ಹೈ, ರಾಯ್ತಾ ಹೈ, ಸೇವ್ ಟಮಾಟರ್ ಹೈ, ಸೇವ್ ದೂಧ್ ಮೇ ಹೈ, ಕಟಿ ಹೈ. ಆಪ್ ಕಿತ್ನಾ ಸಾಲ್ ಸೇ ಇದರ ಹೈ ಭಯ್ಯಾ? 2007 ಸೇ ಹೈ, ನಮ್ ಇದರ 10-15 ಸಾಲ್ ಹೋ ಗಯಿ. ಆಪ್ ಟೈಮಿಂಗ್ಸ್ ಕ್ಯಾ ಹೈ ಅಭಿ? ಅಭಿ ಕಾ ಟೈಮಿಂಗ್ ಹಾಂ, ಸುಬಹ 10 ಬಜೆ ಸೇ ರಾತ್ ಕೋ 11:30 ಬಜೆ. ಇಲ್ಲಿ 3 ಥರ ವೆರೈಟಿ ಆಫ್ ರೊಟ್ಟಿ ಸಿಗುತ್ತೆ. ಒಂದು ಚಪಾತಿ, ಇನ್ನೊಂದು ಪುಲ್ಕ ಮತ್ತು ಬಾಜ್ರ ರೊಟ್ಟಿ ಸಿಗುತ್ತೆ. ಬಾಜ್ರ ರೊಟ್ಟಿ ಏನು ಅಂತ ಹೇಳಿದ್ರೆ, ಬಾಜ್ರ ಅನ್ನೋ ಮಿಲೆಟಿಂದ ಮಾಡೋದು. ಇಂಗ್ಲೀಷಲ್ಲಿ ಇದಕ್ಕೆ ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ. ಪರ್ಲ್ ಮಿಲೆಟ್ಟು ಒಂಥರ ಗ್ಲುಟನ್ ಫ್ರೀ ಮತ್ತು ವೀಗನ್, ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ರೊಟ್ಟಿ ತಯಾರು ಮಾಡೋದು ವುಡ್ ಫೈರ್ ಬಳಸಿ ತಯಾರು ಮಾಡ್ತಾರೆ. ನಾವಿವತ್ತು ಡಾಬಾ ಸ್ಟೈಲಲ್ಲಿ ನೀಟಾಗಿ ನೆಟ್ಟೆಡ್ ಕಾಟಲ್ಲೇ ಕೂತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಬಂದಿದ್ದೀವಿ. ಬನ್ನಿ ಶುರುಚ್ಕೊಳ್ಳೋಣ. ಈ ಕಡೆ ನಮ್ಮ ವಿನೀಶ್ ಬ್ರೋ ಇದ್ದಾರೆ, ಆ ಕಡೆ ನಮ್ಮ ಭೀಮಸೇನ ಬ್ರೋ ಇದ್ದಾರೆ. ಬನ್ನಿ ಬ್ರೋ. ದೋ ಬಾಜ್ರಾ ರೊಟ್ಟಿ, ದೋ ಪುಲ್ಕಾ, ಎಗ್ ದಾಲ್, ಎಗ್ ಸೇವ್ ಟಮಾಟರ್, ಎಗ್ ದೂಧ್ ಸೇವ್, ಎಗ್ ಭಿಂಡಿ ಫ್ರೈ. ನಾವು ಯಾವುದೇ ಗ್ರೇವಿ ಆರ್ಡರ್ ಮಾಡಿದ್ರು ಅಲ್ಲಿಗಲ್ಲಿಗೆ ಫ್ರೆಶ್ ಆಗಿ 10 ನಿಮಿಷ ಟೈಮ್ ತಗೊಂಡು ನೀಟಾಗಿ ತಯಾರು ಮಾಡಿಕೊಡ್ತಾರೆ. ಒಂದು ವಿಷಯ ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು, ಏನಪ್ಪಾ ಅಂತ ಹೇಳಿದ್ರೆ, ಡಾಬಾ ಆಗಿದ್ರು ಕ್ಲೀನ್ ಆ್ಯಂಡ್ ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ ಜಾಗನ, ಎಸ್ಪೆಷಲಿ ಕಿಚನ್ ಅಂತೂ ನೀಟಾಗಿದೆ. ಆ್ಯಂಡ್ ಪ್ರಾಪರ್ ಅಥೆಂಟಿಕ್ ರಾಜಸ್ಥಾನಿ ಕ್ಯೂಸಿನ್ ಮಾಡೋದ್ರಿಂದ ಒಂಥರ ಯೂನಿಕ್ ಎಕ್ಸ್ಪೀರಿಯೆನ್ಸ್ ನಮಗೆ ತಿನ್ನೋದಕ್ಕೂ. ನಾನು ಎಷ್ಟೊಂದು ಕಡೆ ರಾಜಸ್ಥಾನಿ ಥಾಲಿ, ರಾಜಸ್ಥಾನಿ ಊಟ ಎಲ್ಲ ಮಾಡಿರಲಿಲ್ಲ, ಇಲ್ಲಿ ಬಂದು ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಂಗಂತೂ ಭಾಳ ಇಷ್ಟ ಆಯ್ತು ಈ ಜಾಗ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಬಬ್ಲಿ ಇವ್ರು ಬೆಳಗ್ಗೆ ಶುರು ಮಾಡಿದ್ರೆ ನೈಟ್ ತನಕ ಕಿಚನ್ ಒಳಗಡೆ ಕೆಲಸ ನಡೀತಾನೆ ಇರುತ್ತೆ ಅನ್ಸುತ್ತೆ. ನಾನು 7:30-8 ಗಂಟೆಗೆ ಹೋಗಿದ್ದು, 10 ಗಂಟೆಗೆ ವಾಪಸ್ ಬಂದಿದ್ದು. ಈ 2 ಅವರ್ಸಲ್ಲೂ ಕಿಚನಲ್ಲಿ ಒಂದು 5 ನಿಮಿಷ ಸುಮ್ಮನೆ ಜನ ಕೂತಿದ್ದು ನಾನು ನೋಡೇ ಇಲ್ಲ. ಕೆಲಸ ಮಾಡ್ತಾನೆ ಇರ್ತಾರೆ, ತಯಾರು ಮಾಡ್ತಾನೆ ಇರ್ತಾರೆ ಅಡುಗೆನ. ನಾವು ನಮ್ಮ ಫುಡ್ ಆರ್ಡರ್ ಮಾಡಿ 10-12 ನಿಮಿಷದಲ್ಲಿ ತಂದುಕೊಟ್ಬಿಟ್ರು. ಸರ್ವಿಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬೇಕು. ರೊಟ್ಟಿಗೆ ಮೇಲ್ಗಡೆ ಮತ್ತೆ ತುಪ್ಪ ಹಾಕೋಬೋದು, ನಾವು ಟ್ರೈ ಮಾಡೋಣ ಅಂಥೇಳಿ ತುಪ್ಪ ಆರ್ಡರ್ ಮಾಡಿದ್ವಿ. ಮೇಲ್ಗಡೆ ಒಂದು ತುಪ್ಪ ಧಾರಾಳ ಮನಸ್ಸಿಂದ ಹಾಕ್ತಾರೆ, ಬಟ್ ಚಾರ್ಜಸ್ ಆಗುತ್ತೆ ಇದಕ್ಕೆ ₹15 ತುಪ್ಪಕ್ಕೆ. ಬಟ್ ಸಿಕ್ಕಾಪಟ್ಟೆ ತುಪ್ಪ ಹಾಕ್ತಾರೆ, ತುಪ್ಪ ಹಾಕೋದ್ರಿಂದ ಒಂಥರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಬಾಜ್ರ ರೊಟ್ಟಿ, ಆಮೇಲೆ ಪುಲ್ಕ, ಆಮೇಲೆ ಭಿಂಡಿ ಫ್ರೈ, ಆಮೇಲೆ ದೂಧ್ ಸೇವು, ಆಮೇಲೆ ನೋಡಿದ್ರೆ ದಾಲು ಮತ್ತೆ ಸೇವ್ ಟೊಮಾಟೊ. ನಾ ಹೇಳ್ದಂಗೆ ಸಿಕ್ಕಾಪಟ್ಟೆ ತುಪ್ಪ ಹಾಕಿರ್ತಾರೆ, ರೊಟ್ಟಿ ಪೂರ್ತಿ ತುಪ್ಪ ಸ್ಪ್ರೆಡ್ ಆಗಿರುತ್ತೆ. ನೀವ ನಿನ್ನ ತಟ್ಟೆಯಲ್ಲಿ ಸಿಕ್ಕಾಪಟ್ಟೆ ತುಪ್ಪ ಉಳಿದಿರುತ್ತೆ. ಒಂಥರ ಥಿಕ್ ಅಂಡ್ ರಫ್ ಟೆಕ್ಸ್ಚರ್ ಇರೋ ರೊಟ್ಟಿಗೆ ಮೇಲ್ಗಡೆ ತುಪ್ಪ ಹಾಕೋದ್ರಿಂದ ಒಂಥರ ಸ್ಮೂತ್ ಮಾಡುತ್ತೆ. ಆ್ಯಂಡ್ ನಾವು ಫಸ್ಟ್ ಸೇವ್ ಟೊಮ್ಯಾಟೊ ಜೊತೆ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಸೇವ್ ಟೊಮ್ಯಾಟೊ ಬಗ್ಗೆ ಹೇಳ್ಬೇಕಾದ್ರೆ, ಫಸ್ಟ್ ಮೇಲ್ಗಡೆ ಇರುವಂಥ ಸೇವು ತಿಂದಿದ ತಕ್ಷಣ ಬಾಯಲ್ಲಿ ಸಿಗುತ್ತೆ, ಅದ್ರ ಜೊತೆ ಚಿಲ್ಲಿ ಪೌಡರಿಂದ ಸ್ವಲ್ಪ ಖಾರ, ಆ್ಯಂಡ್ ಟೊಮ್ಯಾಟೊ ಹಾಕಿದ್ರಿಂದ ಟ್ಯಾಂಗಿ ಫ್ಲೇವರು ತುಂಬಾ ಚೆನ್ನಾಗಿತ್ತು.
ನೈಸ್, ಸೂಪರ್ ಆಗಿದೆ. ಮಿಲ್ಕ್ ಸೇವ್ದ ಟೇಸ್ಟ್ ಎಷ್ಟು ಸಕ್ಕದಾಗಿ ಗೊತ್ತಾಗುತ್ತೆ ಅಂದರೆ ಅದ್ಭುತವಾಗಿದೆ. ಒಂಥರ ಬಾಯಿಗಿಟ್ಟರೆ ಮಿಲ್ಕು ಸೇವ್ ಎರಡು ಟೇಸ್ಟು ಸೂಪರ್ ಆಗಿ ಬರುತ್ತೆ. ಬೆಂಡೆಕಾಯಿ ಮಾತ್ರ ಯಾವ ಲೆವೆಲ್ ಫ್ರೈ ಆಗಿದೆ ಅಂದರೆ ಸ್ಮೋಕಿ ಫ್ಲೇವರ್ಗೆ ಸ್ಪೈಸಿ ಸ್ಪೈಸಿ ಬೆಂಡೆಕಾಯಿ ಮೇಲೆ ತುಪ್ಪ ಹಾಕ್ಸ್ಕೊಂಡು ತಿನ್ನೋ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನಾನು ಜೀವನದಲ್ಲಿ ತಿಂದಿರೋದ್ರಲ್ಲೇ ಒನ್ ಆಫ್ ದಿ ಬೆಸ್ಟ್ ಬೆಂಡೆಕಾಯಿ ಫ್ರೈ ಅಂದರೆ ಇದೆ. ನೀವು ಬಂದು ಖಂಡಿತ ಟ್ರೈ ಮಾಡಬೇಕು ಬೆಂಡೆಕಾಯಿ ಫ್ರೈ ಇಷ್ಟ ಆದರೆ. ಜಾಗ ನಮ್ಮ ವಿನೀಸ್ ಸಾವಿರದ ಮೇಲೆ ಹೇಳಿ ಜಾಗ ತೋರಿಸ್ಕೊಟ್ಟು ಕರ್ಕೊಂಬಂದಿದ್ದು. ಲಾಸ್ಟ್ ಟೈಮ್ ತುಮಕೂರು ಟ್ರಿಪ್ ಹೋದಾಗ ಕರ್ಕೊಂಬಂದು ತಿನ್ಬಿಟ್ಟು ಇಲ್ಲಿಂದ ಹೋದ್ವಿ. ಅದಕ್ಕೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ಕರ್ಕೊಂಬಂದು ಇಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ಈ ಜಾಗದ ಬಗ್ಗೆ ಸ್ವಲ್ಪ ಜಾಸ್ತಿ ಆಗೋರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ಮೃದುಲಾ ಅಂತ, ಅವ್ರಿಗೆ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದೇ ಈ ರೆಸ್ಟೋರೆಂಟು. ಸೊ ಅವ್ರು ನನಗೆ ಒಂದು 3 ವರ್ಷ ಹಿಂದೆ ಹೇಳಿದರು. ಸೊ ಅದಕ್ಕೆ ಅವಾಗಿಂದನೂ ನಮ್ಮ ಬುಕ್ ಮಾರ್ಕಲ್ಲಿ ಇದ್ದಿತ್ತು. ಸೊ ನಮ್ಮ ಹುಡುಗರು ತಿನ್ನಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ನಮ್ಮ ಹುಡುಗರ ಜೊತೆನೇ ಬಂದು ತಿಂದಿದ್ದೀವಿ. ಎಲ್ಲ ಖುಷಿಯಾಗಿದೆ. ಅದಕ್ಕೆ ಇಲ್ಲಿಗೆ ಬಂದು ಮತ್ತೆ ಬಂದು ಇವ್ರು ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದಾರೆ. ಬನ್ನಿ, ನೀವು ಕೂಡ ಟ್ರೈ ಮಾಡಿ. ಬ್ರೋ, ನಿಮ್ಮಲ್ಲಿ ಇವಾಗ ಇಷ್ಟಿದೆಯಲ್ಲ ಐಟಮ್ಸು, ಹಾಗೆ ಈ ಮೇನ್ ಕೋರ್ಸ್ ಐಟಮ್ಸಲ್ಲಿ ಯಾವ್ದು ಇಷ್ಟ ಆಯ್ತು ತುಂಬ? ಮೇನ್ ಫಸ್ಟ್ ಇಷ್ಟ ಆಗಿದ್ದು ದೂದ್ ಸೇವು, ಸೆಕೆಂಡು ಬಿಂಡಿ ಫ್ರೈ, ಬಿಂಡಿ ಫ್ರೈಗೆ ತುಪ್ಪ ಹಾಕ್ಸೋದು ಮಾತ್ರ ಮರಿಬೇಡಿ, ಥರ್ಡು ಸೇವ್ ಟೊಮ್ಯಾಟೋ, ಇವು ಮೂರು ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಆಮೇಲೆ ಏನಂದರೆ, ಈಗ ನಾನು ಇಲ್ಲಿ ವಿಡಿಯೋ ಮಾಡೋ ಟೈಮಲ್ಲಿ ಇವರು ಬಿಂಡಿ ಫ್ರೈನ ತೊಗೊಂಡು ಹಂಗೆ ತಿಂತಾಯಿದ್ರು. ಆ್ಯಕ್ಚುಲಿ ಹಂಗೆ ತಿನ್ನೋಕ್ಕಿಂತ ತುಂಬ ಚೆನ್ನಾಗಿತ್ತು ರೊಟ್ಟಿಗಿಂತ, ಅದು ಟ್ರೈ ಮಾಡಿ ನೋಡಿ. ಆಮೇಲೆ ನಾವು ದಾಲ್ ಜೊತೆ ಟ್ರೈ ಮಾಡಿರಲಿಲ್ಲ ಅಂತೇಳಿ ದಾಲ್ ತಿನ್ನಕ್ಕೆ ಹೋದ್ವಿ. ದಾಲ್ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟು ತಿನ್ಬೇಕಾದ್ರೆ ಮೈಲ್ಡಾಗೇ ಇರುತ್ತೆ, ಆಮೇಲೆ ತಿಂತಾ ತಿಂತಾ ಸ್ಲೋವಾಗಿ ಖಾರ ಹತ್ತತ್ತೆ, ತುಂಬ ಚೆನ್ನಾಗಿದೆ. ತಿಂತಾ ತಿಂತಾ ನಿಮಗೆ ದಾಲ್ ಸಿಗ್ತಾ ಹೋಗುತ್ತೆ ಬಾಯಲ್ಲಿ. ಈಗ ಹೆವಿಯಾಗಿ ಸ್ಪೈಸಿ ಐಟಮ್ಸ್ ಎಲ್ಲ ತಿಂದಾಯ್ತು, ಒಂದು ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಳ್ಳೋಣ ಅಂತ ಚಾಸ್ ಆರ್ಡರ್ ಮಾಡೋಣ. ಭಯ ಏಕ್ ಚಾಸ್ ಲೇಖ್ಯ ಹಾಂ, ಚಾಸ್ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಮಜ್ಜಿಗೆ. ಮಜ್ಜಿಗೆ ಅಂದರೆ ನೀರಾಗೆ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ತಿಕ್ಕಾಗಿತ್ತು. ಮೇಲ್ಗಡೆ ಚಾಟ್ ಮಸಾಲ ಹಾಕಿದ್ರು, ಜೀರಿಗೆ ಹಾಕಿದ್ರು, ಸೂಪರ್ ಆಗಿತ್ತು. ಬಟರ್ ಮಿಲ್ಕ್ ತಿಕ್ಕಾಗಿದೆ ಅದನ್ನೇ ಹೇಳಿ ನೋಡಿದ ತಕ್ಷಣ ತೆಳ್ಳಗಿರೋದು ಇದು ಮಧ್ಯ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತಿಕ್ಕಾಗಿದೆ ನೋಡಿ, ಹಾಗಿಟ್ರೆ ಬಟರ್ ಮಿಲ್ಕ್ ತಿಕ್ನೆಸ್ ನಿಮಗೆ ಡಿಫ್ರೆಂಟ್ ಆಗಿದೆ ಅಂತ. ಅಂದರೆ ಮಾಮೂಲಿಗಿನ್ನ ಗಟ್ಟಿ ಇದೆ, ಗಟ್ಟಿ ಮೊಸರು ಮಾಡಿ. ಇದು ಈಗ ಚಾಸ್ ಗಟ್ಟಿ ಮೊಸರು ಮಾಡೋದ ಇದ್ರಲ್ಲಿ ಮಾಡೋದಾ? ಈಗ ಚಾಸ್ ಅಂದರೆ ಆ್ಯಕ್ಚುಲಿ ಮೊದಲು ಲಸ್ಸಿ ಏನೇ ಆಗಲಿ ಗಟ್ಟಿ ಹಾಲಲ್ಲೇ ಮಾಡೋದು, ಗಟ್ಟಿ ಮೊಸರಲ್ಲೇ ಮಾಡೋದು. ಇವಾಗ ಜನಕ್ಕೆ ಅದನ್ನ ಗಟ್ಟಿನ ಕಡಿಮೆ ಮಾಡಿ ಮಾಡಿ, ಯಾಕೆಂದರೆ ಮಾರಬೇಕಲ್ಲ. ಅದಕ್ಕೆ ಆ್ಯಕ್ಚುಲಿ ಎಲ್ಲ ಮಧ್ಯೆಲ್ಲ ಏನು ಹೇಳೋರು, ಗಟ್ಟಿ ಹಾಲು ಗಟ್ಟಿ ಮೊಸರು ತಿನ್ನು ಅಂತಲೇ ಹೇಳೋದು. ಯಾಕೆಂದರೆ ಅವ್ರು ಮಾಡಿರೋದು ಇದು ಹಂಗೆ ಇದೆ, ಎಲ್ಲ ಹಳ್ಳಿ ಸ್ಟೈಲ್ ಅಥೆಂಟಿಕ್ ಆಗಿ ಹಿಂಗೆ. ಸೊ ಇದು ಕರೆಕ್ಟಾಗಿದೆ ಹಂಗಂದರೆ ಚಿಯರ್ಸ್. ಸಕ್ಕತ್ತಾಗಿ ತಿಂದಾಯ್ತು, ಚಾಸ್ ಕುಡ್ದಾಯ್ತು, ಎಷ್ಟಾಗಿದೆ ತಿಳ್ಕೊಂಡು ಪೇ ಮಾಡಿ ಹೊರಡೋಣ. ಭಯ ಕಿತ್ತಮ್ಮ ಭಯ 675. ಓಕೆ, ಏಕ್ ದಾಲ್ ಕಿತ್ನೆ? ಏಕ್ ದಾಲ್ 100 ಈಚ್. ಠೀಕ್ ಹೈ. ಔರ್ ಫುಲ್ಕಾ ಲೇತ 10 ರೂಪಾಯಿ, ರೋಟಿ ಲೇತ 15 ರೂಪಾಯಿ, ಹಾಂ ಸಜ್ಜೆ ರೋಟಿ ಲೇತ 20 ರೂಪಾಯಿ. ಠೀಕ್ ಹೈ. ಘೀ ದಾಲ ತೋ 15. ಹಾಂ ಠೀಕ್. ಖಾಸ್ ಕಾ ಮಜ್ಜೆ 15. ಆಪ್ಕೆ ಪಾಸ್ ಫೋನ್ ಪೇ ಗೂಗಲ್ ಪೇ ಹೈ ನಾ? ಫೋನ್ ಪೇ ಹೈ ಗೂಗಲ್ ಪೇ ನೋಡಿ, ಅದೇ ಕ್ಯಾಶ್ ಇದೆ, ಫೋನ್ ಪೇ ಗೂಗಲ್ ಪೇ ಇದೆ. ಕಾರ್ಡ್ ನೇ ಏನಾ? ಕಾರ್ಡ್ ನೇ. ಹಾಂ, ಫೋನ್ ಪೇ ಇದೆ, ಗೂಗಲ್ ಪೇ ಇದೆ, ಮತ್ತು ಕ್ಯಾಶ್ ಪೇ ಮಾಡ್ಬೋದು ನೀವು. ಟೋಟಲ್ ಇಷ್ಟೆಲ್ಲ ತಿಂದಿದ್ದಕ್ಕೆ 675 ರುಪೀಸ್ ಖರ್ಚಾಯಿತು. ನಾವು 3 ಜನ ಬಂದಿದ್ದೀವಿ, ಸೊ ಡಿವೈಡ್ ಮಾಡಿದ್ರೆ 225 ರುಪೀಸ್ ಅಪ್ರಾಕ್ಸಿಮೇಟ್ ಒಬ್ರಿಗಾಗುತ್ತೆ. ನೀವು ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಫುಲ್ಲಾಗಿ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಇದ್ರದ್ದು ಪರ್ಟಿಕ್ಯುಲರ್ ಒಂದೊಂದು ಡಿಶ್ದು ಪ್ರೈಸಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆಮೇಲೆ ಲೊಕೇಶನ್ ಗೂಗಲ್ ಲೊಕೇಶನೆಲ್ಲ ಕೊಟ್ಟಿರ್ತೀನಿ ಕೆಳಗಡೆ ನೀವು ಡಿಸ್ಕ್ರಿಪ್ಷನಲ್ಲಿ. ನೀವು ಬಂದು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಸೀ ಯು ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲ ಓಕೆ? ಈ ದಾರ ಯಾಕೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಬಾಯ್. ನೀರು ಕುಡಿಯೋಕ್ಕೂ ಆಗ್ತಿಲ್ಲ.